ಹಾಗೇನೆ ಈಗ ನೆಕ್ಸ್ಟ್ ಅಂತ ಬಂದಾಗ ಏನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ನನಗೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ಸ್ ಏನೂ ಇಲ್ಲ. ಅಂದರೆ ಚೈಲ್ಡ್ ಆರ್ಟಿಸ್ಟಾಗಿ ಮಾಡ್ತಾ ಇದ್ದೀನಿ, ಮುಂದೆ ಎಜುಕೇಷನ್ ಕಡೆ ನೋಡಿಕೊಂಡು ಹಂಗೆ ಅಲ್ಲೇ ಕಂಟಿನ್ಯೂ ಮಾಡೋಣ, ಒಂದು ಒಳ್ಳೆ ಜಾಬ್ ಹಿಡ್ಕೊಂಡು ಒಳ್ಳೆ ಸ್ಯಾಲ್ರಿ ತೊಗೊಂಡು ಆರಾಮಾಗಿ ಸೆಟ್ಲ್ ಆಗಿಬಿಡೋಣ ಅಂತ. ಬಟ್ ನಾನು ಎಲ್ರಿಗೂ ಈ ಪ್ಲ್ಯಾನ್ ಹೇಳಿದೆ, ಸುಮ್ಮನೆ ಇವೆಲ್ಲ ಬೇಡ, ನನಗೆ ಗೊತ್ತು ನೀನು ಏನಾಗ್ತೀನಿ, ನನಗೆ ನಾನೇನು ಡಿಸೈಡ್ ಮಾಡಿದ್ದೀನಿ ಅದು ಯಾರಿಗೂ ಇಷ್ಟ ಇಲ್ಲ, ನಿನ್ಗೆ ಗೊತ್ತು ನೀನು ಇವೆಲ್ಲ ಅಲ್ಲ, ನೀನು ಹೀರೋಯಿನ್ ಆಗ್ತೀಯಾ ಬಿಡು ಹಂಗೆ ಹಂಗೆ ಅಂತಾರೆ. ಬಟ್ ನನಗೆ ಆ್ಯಕ್ಚುಲಿ ಹಂಗಿಲ್ಲ, ಹೀರೋಯಿನ್ ಆಗಬೇಕು ಇಂಡಸ್ಟ್ರೀಲಿ ಮತ್ತೆ ವಾಪಸ್ ಬರಬೇಕು ಅಂತ ಇಲ್ಲ. ಇವಾಗ ಹೆಂಗಿದ್ರೂ ಸೀರಿಯಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಇನ್ನೇನು ನನ್ನ ಸೆಕೆಂಡ್ ಪಿ ಯು ಡಿಗ್ರಿ ಹೋಗೋಷ್ಟರಲ್ಲಿ ಈ ಸೀರಿಯಲ್ ಇನ್ನೂ ನಡೀತಾನೆ ಇರತ್ತೇನೋ. ಆಮೇಲೆ ಅಫ್ಕೋರ್ಸ್ ಬ್ರೇಕ್ ಸೀರಿಯಲ್ ಅಲ್ವಾ, ಸೀರಿಯಲ್ ನಡೀತಾನೆ ಇರುತ್ತೆ. ನಾನು ಫಿಕ್ಸ್ ಆಗ್ಬಿಟ್ಟೆ, ನಾನು ಅಲ್ಲೂ ಹೇಳ್ತೀನಿ, ನಾನು ಇವಾಗ ಟೆಂತ್ಗೆ ಬಂದಿದ್ದೀನಿ, ನಾನು ಇನ್ನೇನು ಓದ್ಕೊಂಡು ಇಲ್ಲಿ ಇದೇ ಸೀರಿಯಲಲ್ಲಿ ಬೆಳೆದ್ಬಿಡ್ತೀನಿ, ನಾನು ಸೆಕೆಂಡ್ ಪಿ ಯು ಡಿಗ್ರಿ ಎಲ್ಲ ಇಲ್ಲೇ ಮುಗಿಸ್ಕೊಂಬಿಡ್ತೀನಿ ಅಂತ. ಆಮೇಲೆ ಅಫ್ಕೋರ್ಸ್ ಕಾಲೇಜ್ಗೆ ಒಂದು ಬ್ರೇಕ್ ಬೇಕೇ ಬೇಕು ಓದೋ ಕಡೆ ನೋಡಿಕೊಂಡು, ಆಮೇಲೆ ಅಟ್ಲೀಸ್ಟ್ ಒಂದು ಬಿ ಇ ಮಾಡಿಕೊಂಡು ಮುಂದೆ ನೋಡೋಣ ಅಂತ ಇದ್ದೀನಿ. ಎಜುಕೇಷನ್ ಮುಗಿಸ್ಬಿಟ್ಟು ಇದ್ರ ಕಡೆ ಪ್ಲಾನಿಂಗ್ಸ್ ಮಾಡ್ಕೊಳ್ಳೋಣ ಅಂತ ಕಮ್ ಬ್ಯಾಕ್ ಆಗೋದ್ರೆ ಮುಂದೆ. ನನಗೆ ಗೊತ್ತಾಗಿದ್ದು ಏನಂದರೆ, ಆಲ್ರೆಡಿ ತೆಲುಗುವಿಂದ ತಮಿಳಿಂದ ಹೀರೋಯಿನ್ ಕ್ಯಾರೆಕ್ಟರ್ಗೆ ಆಗಲೇ ನಿಮಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂತ, ಇನ್ನು ಟೆಂತ್ ಓದ್ತಿದ್ದಾರೆ ಸೊ ಅವಾಗಲೇ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ. ಹೌದಾ? ಹೌದು, ನನಗೇನು ತಮಿಳಿಂದ ಪಪ್ಪಂಗೊಂದು ಕಾಲ್ ಮಾಡಿದ್ರು, ಈ ಥರ ಬೇಕಿತ್ತು ಅಂತ, ಹೀರೋಯಿನ್ ಅಂತ ಹೇಳಿಡಲಿಲ್ಲ, ಈ ಥರ ಒಂದು ಎರಡು ಮೂರು ನಾಲ್ಕು ಫೋಟೋ ಕಳಿಸಿ ಅಂತ ಅಂದಿದ್ರು. ಪಿಕ್ಚರ್ಸ್ ಅಫ್ಕೋರ್ಸ್ ಫೋಟೋಶೂಟ್ಸ್ ಎಲ್ಲ ಮಾಡಿಸಿ ಆ ಥರ ಲೆಹೆಂಗಾ ಹಾಕ್ಕೊಂಡು ಫುಲ್ ಆ ಥರ ಪಾಶ್ ಆಗಂಗೆಲ್ಲ ರೆಡಿ ಆದರೆ ಅಫ್ಕೋರ್ಸ್ ನಾನು ಫುಲ್ ದೊಡ್ಡ ಹುಡುಗಿ ಥರ ಕಾಣಿಸ್ತೀನಿ. ಆ ಥರ ಎಲ್ಲ ಫೋಟೋಸ್ ಕಳಿಸಿದ್ರು, ನೋಡಿದ ತಕ್ಷಣ ಹೀರೋಯಿನ್ ಥರ ಕ್ಯಾರೆಕ್ಟರ್ ಇದೆ ಹಿಂಗೆ ಹಿಂಗೆ ಅಂದರೆ, ಅವಳಿನ್ನ ಚಿಕ್ಕ ಹುಡುಗಿ ಹೀರೋಯಿನ್ ಎಲ್ಲ ಮಾಡಕ್ಕೆ ಅವ್ರನ್ನೊಂದು ವೀಡಿಯೋ ಬೈಟ್ಸು ಅದು ಇದು ನೋಡಿಬಿಟ್ಟಿದ್ರು, ಅದರೆಲ್ಲ ಇಷ್ಟಿಷ್ಟೇ ಕಾಣಿಸೋದು ವೀಡಿಯೋ ಫೋನಲ್ಲಿ. ನನ್ನ ಆ್ಯಕ್ಚುಲ್ ಹೈಟು ಆ್ಯಕ್ಚುಲ್ ನಾನು ಹೆಂಗಿದ್ದೀನಿ ಅಂತ ಕಳ್ ಅಯ್ಯೋ ಸರ್ ಇಷ್ಟು ಚಿಕ್ಕ ಹುಡುಗಿನ ಹೋಗಲಿ ಬಿಡಿ ಅಂತಾರೆ. ಇನ್ನು ಕೆಲವ್ರು ಪರವಾಗಿಲ್ಲ ನಮ್ಗೆ ಇದೇ ಥರ ಬೇಕು ಮಾಡಿಸಿ ಅಂತಾರೆ. ನಾನು ಇನ್ನು ಆಟ ಆಡಿಕೊಂಡು ಇದು ಮಾಡ್ಕೊಂಡು ಬರೋ, ನಾನು ಹೀರೋಯಿನಾಗಿ ಎಲ್ಲಿಂದ ಮಾಡಲಿ ಅಂತ ಈಗಲೇ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಕನ್ನಡದಲ್ಲಿ ಕೂಡ ಒಂದು ಆಫರ್ ಬಂದಿದೆ ಹೀರೋಯಿನ್ ಅಂದರೆ ಟೀನೇಜ್ ಕ್ಯಾಟಗರೀಲಿ, ಸೊ ಆ ಒಂದು ಈ ಮೂವಿನ ನೋಡೋಣ ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ. ಬಟ್ ಕತೆ ತುಂಬಾ ಚೆನ್ನಾಗಿದೆ, ಸೊ ಅದನ್ನ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.